ಎಂಟು ನೂರು ವರ್ಷಗಳ ನಂತರ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿ ಗುರುವಿನ ಮಹಾ ಸಂಯೋಗ ಆಗ್ತಾ ಇದೆ ಒಂದೇ ಮನೆಯಲ್ಲಿ ಶನಿ ಗುರುವಿನ ಸಂಯೋಗ ಆಗ್ತಾ ಇರೋದ್ರಿಂದ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಆ ಒಂಬತ್ತು ನಿಮಿಷ ದಿವ್ಯ ಗಳಿಗೆಯಲ್ಲಿ ಯಾವ ಕೆಲಸವನ್ನ ಮಾಡಿದ್ರೆ ವಿವಾಹ ಭಾಗ್ಯ ಅನ್ನೋದು ಬೇಗ ಕೂಡಿ ಬರುತ್ತೆ ಗುರು ಶನಿ ಸಂಗಮದಿಂದ ವರು ವರರ ಜಾತಕದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಆ ಪ್ರಭಾವ ಯಾವ ರೀತಿ ಇರುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿಯವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೈ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಂಟು ನೂರು ವರ್ಷಗಳ ನಂತರ ಬಂದಿರುವಂತದ್ದು ಈ ಗುರು ಮತ್ತು ಶನಿಯ ಮಹಾ ಸಂಗಮ ಆಗ್ತಾ ಇರುವಂಥದ್ದು ಆ ಒಂದು ದಿವ್ಯ ಗಳಿಗೆ ಅಂತಾನೆ ಹೇಳ್ಬೋದು ರಾತ್ರಿ ಸಮಯ ಇದು ಇದ್ರ ಪ್ರಭಾವ ಯಾವ ರೀತಿ ಇರುತ್ತೆ ಹಾಗೆಯೇ ವಿವಾಹ ವಿಳಂಬದ ಸಮಸ್ಯೆಯಿಂದ ಸಾಕಷ್ಟು ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಸೊ ವಿವಾಹದ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನು ಬೀರಬಹುದು ನೋಡಿ ವಿವಾಹ ಕಾರ್ಯಕ್ರಮ ಅಂತ ಹೇಳ್ತೇವೆ ಯಾವುದೇ ಒಂದು ಮದುವೆ ವಿಚಾರದಲ್ಲಿ ನೋಡಬೇಕಾದ್ರೆ ಕುಜ ಮತ್ತೆ ಶುಕ್ರರ ಒಂದು ವಿಚಾರ ಮತ್ತೆ ರವಿ ಗ್ರಹ ಎಲ್ಲಿರ್ತಾನೆ ಅಂತ ವಿವಾಹ ವಿವಾಹಕಾರಕರಾಗಿರ್ತಾರೆ ಮತ್ತೆ ವಿವಾಹಕಾರಕರು ಶುಭ ಸ್ಥಾನದಲ್ಲಿ ಅವರಿಗೆ ಮದುವೆ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಮುಂದಿನ ದಿನದಲ್ಲಿ ಅಂತ ವಿಚಾರವನ್ನು ತಿಳ್ಕೊಬಹುದು ಶನಿ ಮತ್ತೆ ಗುರುವಿನ ಪಾತ್ರ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಅಂತ ಹೇಳಿದ್ರೆ ಇವತ್ತು ಈ ವರ್ಷದಲ್ಲಿ ಗುರುಬಲ ಆ ಮಗುಗೆ ಮದುವೆ ವಿಚಾರದಲ್ಲಿ ಕೂಡಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಬಲ ಆದ್ರೂ ಇರಬೇಕಾಗುತ್ತೆ ಈ ಎರಡೂ ಶನಿ ಮತ್ತೆ ಗುರು ಎರಡೂ ಬಲ ಇತ್ತು ಅಂದ್ರೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂತದ್ದು ಇರುತ್ತೆ ಆದರೆ ಈಗ ಈ ಗುರು ಮತ್ತೆ ಶನಿ ಸಂಯೋಗದಿಂದ ಆಗ್ತಾ ಇರುವಂತಹ ಬದಲಾವಣೆ ವಿಚಾರದಲ್ಲಿ ಕೆಲವು ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗೇನೆ ಇಪ್ಪತ್ತೊಂದನೇ ತಾರೀಕು ಇದು ಸಂಭವಿಸ್ತಾ ಆ ಒಂದು ದಿವ್ಯಗಳಿಗೆ ಸಂಭವಿಸುವಂತಹ ಮುಹೂರ್ತ ಯಾವುದು ಆ ಮುಹೂರ್ತದಲ್ಲಿ ಏನ್ ಕೆಲಸವನ್ನ ಮಾಡ್ಕೊಳ್ಬಹುದು ನೋಡಿ ಯಾವುದೇ ಒಂದು ಗ್ರಹ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗ್ಬೇಕಾದ್ರೆ ನಿರ್ದಿಷ್ಟವಾದಂತಹ ತನ್ನದೇ ಆದಂತಹ ಒಂದು ಚಲನವಲನ ಅವಧಿಯನ್ನು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಗುರು ಒಂದು ರಾಶಿಯಿಂದ ಒಂದು ರಾಶಿಯಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಮೂವತ್ ಮುನ್ನೂರ ಅರವತ್ತು ದಿನಗಳು ಬೇಕಾಗುತ್ತೆ ಆದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಇಪ್ಪತ್ತೊಂದನೇ ಇಸ್ಪೆಯಲ್ಲಿ ಗುರು ಬದಲಾವಣೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ತು ನಾವು ಗಮನಿಸಬಹುದಾಗಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಾವು ಗಮನಿಸಬಹುದು ಆ ತಿಂಗಳಲ್ಲಿ ಗುರು ವಕ್ರಿಯಾಗಿದ್ದ ಎರಡು ತಿಂಗಳ ಕಾಲ ಅವಾಗ ನಾವು ನೋಡಿದ್ವಿ ಆರ್ಥಿಕ ಸಂಕಷ್ಟಗಳು ಇವೆಲ್ಲ ಸಮಸ್ಯೆಗಳು ಬಂತು ನಂತರ ಪುನಃ ಸ್ವಕ್ಷೇತ್ರ ಅಂದರೆ ಧನುರ್ ರಾಶಿಗೆ ಬಂದಿರುವಂಥದ್ದು ನಾವು ನೋಡಿದ್ವಿ ಕಳೆದ ತಿಂಗಳು ಅಂದರೆ ನವಂಬರ್ ತಿಂಗಳಲ್ಲಿ ನಾವು ಗಮನಿಸಬಹುದು ಗುರು ಸಂಪೂರ್ಣವಾದಂಥದ್ದು ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾನೆ ಸೊ ಈ ಮಕರ ರಾಶಿಯಲ್ಲಿ ಈಗಿನ ಪ್ರಸ್ತುತ ವಿಚಾರದಲ್ಲಿ ಈ ನವಮಂಡಲ ಸೌರ ಮಂಡಲದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಶನಿ ಮತ್ತೆ ಗುರು ಇಬ್ರು ಸಹ ಮಕರ ರಾಶಿ ಸಮೀಪದಲ್ಲಿ ಇರುವಂತದ್ದು ನಾವು ನೋಡಬಹುದಾಗಿದೆ ಸೊ ಈ ಎರಡೂ ಸಹ ಎಷ್ಟು ಸಮೀಪ ಬರುತ್ತೋ ಅಷ್ಟು ಫಲ ಈ ಕೆಲವೊಂದು ರಾಶಿಗಳಲ್ಲಿ ಬರುವಂತದ್ದು ಇರುತ್ತೆ ಅಂದ್ರೆ ಉದಾಹರಣೆಗೆ ಈ ಇಪ್ಪತ್ತೊಂದನೇ ತಾರೀಕು ಏನ್ ನಡೀತಾ ಇದೆ ಈ ಸಂಭವಿಸ್ತಾ ಇರುವಂತದ್ದು ಈ ಅಲ್ಲ ಅಂದ್ರೆ ರಾತ್ರಿ ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಈ ನಲವತ್ತ ಆರು ನಿಮಿಷಕ್ಕೆ ಪ್ರಾರಂಭ ಆಗಿ ಮತ್ತೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಸಹ ಈ ಸಹ ಒಂದು ಎಂಟು ಡಿಗ್ರಿವರೆಗೂ ಸಹ ಈ ಶನಿ ಮತ್ತೆ ಗುರು ಗ್ರಹ ಏನಿದೆ ಎರಡೂ ಸಹ ಸಮೀಪ ಬರೋದ್ರಿಂದ ಈ ಸಂದರ್ಭದಲ್ಲಿ ಈ ಮದುವೆ ವಿಚಾರಕ್ಕೆ ಬಹಳ ಸೂಕ್ತವಾದಂತಹದ್ದು ಒಂದು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದಕ್ಕೆ ಹಾಗಾಗಿ ಇವತ್ತು ನೋಡಿ ಎಷ್ಟೋ ಜನಕ್ಕೆ ಸರ್ಪದೋಷ ಅಥವಾ ಈ ಕುಜದೋಷದಿಂದ ಅಥವಾ ನಕ್ಷತ್ರ ದೋಷದಿಂದ ಅಥವಾ ಸರ್ಪದೋಷದಿಂದ ಆಗಬಹುದು ಅಥವಾ ಪಿತೃದೋಷಗಳಿಂದ ಏನಾದರೂ ಮದುವೆ ವಿಚಾರದಲ್ಲಿ ವಿಳಂಬ ಇರುವಂಥವ್ರಿಗೆ ಮತ್ತೆ ಗುರುಬಲ ಅಥವಾ ಶನಿಬಲ ಇಲ್ಲದಂತವರ್ಗೂ ಸಹ ಈ ಒಂದು ಆ ಗಳಿಗೆಯಲ್ಲಿ ನಾವು ಸಂಕಲ್ಪ ಮಾಡಿ ಒಂದು ಪೂಜೆ ಮಂತ್ರವನ್ನು ಪಠನೆ ಮಾಡಿಕೊಳ್ಳೋದ್ರಿಂದ ಮದುವೆ ವಿಚಾರದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಏನು ಗುರು ಮತ್ತೆ ಬದಲಾವಣೆ ಆಗ್ತಾ ಇದ್ದಾನೆ ಅಂದ್ರೆ ಮತ್ತೆ ಬದಲಾವಣೆ ಅಂತ ಹೇಳಿದ್ರೆ ಅನ್ಕೋಬಹುದು ಒಂದು ವರ್ಷ ಆದ್ರೆ ಈ ಏಪ್ರಿಲ್ ಐದನೇ ತಾರೀಕು ಈ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕುಂಭರಾಶಿಯಲ್ಲಿರುತ್ತೆ ಈ ಬದಲಾವಣೆ ಮತ್ತೆ ಈ ಇಪ್ಪತ್ತೊಂದನೇ ತಾರೀಕು ಆಗ್ತಾ ಇರುವಂತಹ ಬದಲಾವಣೆ ಇಂದನು ಸಹ ಕೆಲವೊಂದು ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೇನು ಈ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಓಕೆ ಗುರುಜಿ ಹಾಗೆ ಈ ಗುರು ಮತ್ತೆ ಶನಿಯ ಸಂಗಮದಿಂದ ಕಂಕಣ ಭಾಗ್ಯ ಯಾರಿಗೆಲ್ಲ ಕೂಡಿ ಬರುತ್ತೆ ಮೊದಲಿಗೆ ನಕ್ಷತ್ರ ವೈಸ್ ಅಂತ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಯಾವುದೇ ಆಗಬಹುದು ಮದುವೆ ಅಂತ ಬಂದಾಗ ಅವರಿಗೆ ಬಲ ಮತ್ತೆ ಯೋಗ ಮತ್ತೆ ಅದರ ಜೊತೆಗೆ ದಶಾಕಾಲ ಗೋಚಾರ ಫಲ ಇದನ್ನು ಲೆಕ್ಕಾಚಾರ ಮಾಡಿ ಯಾವ ವರ್ಷದಲ್ಲಿ ಯಾವ ನಕ್ಷತ್ರ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ಪಿಯಲ್ಲಿ ಕೂಡು ಬರುತ್ತೆ ಈಗಾಗಲೇ ಇಪ್ಪತ್ತನೇ ಇಸ್ ಮುಗಿತ ಬಂದಿದೆ ಇನ್ನು ಕೆಲವೇ ದಿನಗಳು ತಿಂಗಳು ಇಲ್ಲ ಕೆಲವೇ ಒಂದು ದಿನಗಳಿದ್ದಾವೆ ಈ ಕೆಲವೇ ದಿನಗಳಲ್ಲಿ ಈಗಾಗಲೇ ಧನುರ್ಮಾಸ ಮಾಸ ನಡೀತಾ ಇದೆ ಈ ಧನುರ್ಮಾಸದಲ್ಲಿ ಯಾವುದೇ ನೋಡುವಂಥದ್ದಾಗಲಿ ಅಥವಾ ಮದುವೆ ಫಿಕ್ಸ್ ಮಾಡುವಂಥದ್ದಾಗಲಿ ಯಾವುದೂ ಇರೋದಿಲ್ಲ ಆದರೆ ನಾವು ತಗೊಳ್ಬೇಕಾಗಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಜನವರಿ ಹದಿನೈದನೇ ತಾರೀಕಿನಿಂದ ಆದಂತಹದ್ದು ಕೆಲವೊಂದು ಬದಲಾವಣೆಗಳು ಈ ಏನು ನಡೀತಾ ಇರುವಂಥ ಇಪ್ಪತ್ತೊಂದನೇ ತಾರೀಕು ನಡೆಯುತ್ತಾ ಇರುವಂಥ ವಿಸ್ಮಯ ಅದು ಮುಮ್ಮೆ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ ಅದರಲ್ಲಿ ನಕ್ಷತ್ರ ವೈಸ್ ಅಂತ ನಾವು ನೋಡಲಿಕ್ಕೆ ಹೋದರೆ ನೋಡಿ ಏಪ್ರಿಲ್ ಒಳಗಡೆ ಏಪ್ರಿಲ್ ಒಳಗಡೆ ಆಗುವಂಥ ಬದಲಾವಣೆ ಮತ್ತೆ ಏಪ್ರಿಲ್ ನಂತರ ಆಗುವಂತಹ ಕೆಲವೊಂದು ರಾಶಿಯುಗೆ ಒಂದು ಮದುವೆ ವಿಚಾರದಲ್ಲಿ ಬದಲಾವಣೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ವರ್ಷದಲ್ಲಿ ಮಿಶ್ರ ಫಲ ಅಂತ ಹೇಳ್ತೀವಿ ಅಂದರೆ ಕೆಲವರಿಗೆ ವರ್ಷ ಪೂರ್ತಿನೂ ಮದುವೆ ಸೆಟ್ ಆಗೋದಿಲ್ಲ ಕೆಲವರಿಗೆ ವರ್ಷದಲ್ಲಿ ಕೆಲವೊಂದು ಮಧ್ಯಭಾಗದಲ್ಲಿ ಆಗುತ್ತೆ ಕೆಲವು ಪ್ರಾರಂಭದಲ್ಲಿ ಆಗುತ್ತೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಏಪ್ರಿಲ್ ಒಳಗಡೆ ಕೆಲವೊಂದು ರಾಶಿವರೆಗೆ ಮದುವೆ ವಿಚಾರದಲ್ಲಿ ಕೂಡು ಬರುತ್ತೆ ಕೆಲವು ರಾಶಿಯವರಿಗೆ ಏಪ್ರಿಲ್ ನಂತರ ಕೆಲವು ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಕೂಡ ಬರುತ್ತೆ ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಗಮನಿಸಬಹುದು ಈ ಶನಿ ಮತ್ತೆ ಗುರುವಿನ ಫಲ ಆ ರೀತಿ ಇರುವಂತದ್ದು ನಾವು ಗಮನಿಸಬಹುದು ಶನಿ ಸದ್ಯಕ್ಕಂತೂ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಪಿ ವರೆಗೂ ಮಕರ ರಾಶಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇಲ್ಲ ಆದರೆ ಗುರು ಬದಲಾವಣೆಯಿಂದ ಮತ್ತೆ ಗುರು ಮತ್ತೆ ಶನಿ ಸಂಯೋಗದ ಿಂದ ಆದಂತಹ ಬದಲಾವಣೆ ಅಂತ ಹೇಳಬಹುದಾಗಿದೆ ಹಾಗಾಗಿ ನಕ್ಷತ್ರ ವೈಸ್ ಅಂತ ನಾವು ತೆಗೆದುಕೊಳ್ಳೋಕೋದ್ರೆ ಏಪ್ರಿಲ್ ಒಳಗಡೆ ಆಗುವಂಥ ಬದಲಾವಣೆ ಯಾವ್ಯಾವ ರಾಶಿಯವರಿಗೆ ಋಷುಭ ರಾಶಿ ನಾವು ರಾಶಿ ವಿಚಾರದಲ್ಲಿ ಮೊದಲಿಗೆ ತಿಳ್ಕೊಬಿಡೋಣ ಋಷುಭ ರಾಶಿ ಮತ್ತೆ ಅದರ ಜೊತೆಗೆ ಕರ್ಕಾಟಕ ರಾಶಿಯವರೆಗೆ ಮತ್ತೆ ಕನ್ಯಾ ತುಲಾ ತುಲಾರಾಶಿಯವರಿಗೆ ಮತ್ತು ಅದರ ಜೊತೆಗೆ ಈಗ ಪ್ರಸ್ತುತ ಇರುವಂತಹದ್ದು ನಡೀತಾ ಇರುವಂಥ ಸಂಯೋಗ ನಡೀತಾ ಇರುವಂಥದ್ದು ಮಕರ ರಾಶಿವರಿಗೆ ಮತ್ತು ಅದರ ಜೊತೆಗೆ ಆ ನಕ್ಷತ್ರ ವೈಸ್ ಅಂತ ನಾವು ನೋಡಲಿಕ್ಕೆ ಹೋದರೆ ಪೂರ್ವಾಶ ನಕ್ಷತ್ರದಲ್ಲಿ ಏನು ಜನನ ಜನನಾಗಿರುವಂಥವ್ರಿಗೆ ಅಂಥವ್ರಿಗೂ ಸಹ ಈ ಮದುವೆ ವಿಚಾರದಲ್ಲಿ ಮುಂಬರುವಂತಹ ದಿನಗಳ ಅಂದರೆ ಏಪ್ರಿಲ್ ಒಳಗಡೆ ಮುಹೂರ್ತ ಬಹಳ ಚೆನ್ನಾಗಿದೆ ಮತ್ತು ಅದರ ಜೊತೆಗೆ ಈ ಮೀನರಾಶಿವರೆಗೂ ಸಹ ಸಂಪೂರ್ಣವಾದಂಥ ಗುರು ಅನುಗ್ರಹ ಇರೋದ್ರಿಂದ ಈ ಏಪ್ರಿಲ್ ತಿಂಗಳೇನಿದೆ ಒಳಗಡೆ ಈಗಾಗಲೇ ಮದುವೆ ವಿಚಾರದಲ್ಲಿ ಕೂಡಿ ಬರ್ತಾ ಇಲ್ಲ ಅನ್ನುವಂಥವರು ಸಹ ಅನುಕೂಲ ಆಗುವಂಥ ರಾಶಿಗಳಾಗಿರುತ್ತೆ ಹಾಗಾಗಿ ಏಪ್ರಿಲ್ ನಂತರ ಯಾರಿಗೆ ಅನುಕೂಲ ಆಗುತ್ತೆ ಮತ್ತೆ ಏನ್ ಮಾಡ್ಕೋಬೇಕು ಅದನ್ನು ನಾವು ತಿಳ್ಕೊಬೇಕು ಏನೋ ಗುರುಗಳು ಹೇಳಿಬಿಟ್ರು ನೋಡಪ್ಪ ಮೀನ್ ರಾಶಿಗೆ ಋಷಭ ರಾಶಿಗೆ ಕರ್ಕಾಟಕ ರಾಶಿಗೆ ಕನ್ಯಾ ರಾಶಿಗೆ ಮತ್ತೆ ಮಕರ ರಾಶಿಗೆ ಹೇಳ್ಬಿಟ್ರು ಮತ್ತೆ ಮೀನ್ ರಾಶಿಗೂ ಹೇಳಿದ್ದಾರೆ ಸೊ ಈಗ ಇದ್ದಾಗ ಮದುವೆ ವಿಚಾರದಲ್ಲಿ ಈ ನಮಗೆ ಕುಜ ದೋಷ ಇದೆ ಯಾರು ಬರ್ತಾ ಇಲ್ಲ ಅಥವಾ ನಕ್ಷತ್ರದ ದೋಷ ಇದೆ ಯಾರು ಬರ್ತಾ ಇಲ್ಲ ಮದುವೆ ನೋಡ್ಲಿಕ್ಕೆ ಬಂದಂತಹವರು ನಕ್ಷತ್ರ ಆ ರೀತಿ ಅಥವಾ ಆಶ್ಲೇಷ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಅನ್ಕೊಂಡೆ ಹೋಗ್ತಾ ಇದ್ದಾರೆ ಅಥವಾ ಮಗುಗೆ ಏಳೆ ಮನೆಯಲ್ಲಿ ಕೂಜ ಇದೆ ಅಥವಾ ಎಂಟನೇ ಮನೇಲಿ ಕೂಜ ಇದ್ದಾನೆ ಇದನ್ನೇ ಕತೆಗಳು ಹೇಳ್ತಾ ಇದ್ದಾರೆ ಯಾವುದೂ ಆಗ್ತಾ ಇಲ್ಲ ಅಥವಾ ಮದುವೆವರೆಗೂ ಬರುತ್ತೆ ಬ್ರೇಕ್ ಆಗ್ತಾ ಇದೆ ಯಾವುದು ಸೆಟ್ ಆಗ್ತಾ ಇಲ್ಲ ಅನ್ನೋ ಅಂತಹ ವ್ಯಕ್ತಿಗಳು ಇದ್ದಾರೆ ಈ ರಾಶಿಯವರು ಅಂತವರ್ಗೂ ಸಹ ಏಪ್ರಿಲ್ ಒಳಗಡೆ ಪ್ರಯತ್ನ ಮಾಡಿದ್ರೆ ಮದುವೆ ವಿಚಾರದಲ್ಲಿ ಪ್ರಯತ್ನ ಇಲ್ದಿರೋ ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಆಗಿಲ್ಲ ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆ ಕಡೆ ಒಂದು ಸಂಬಂಧ ಸಿಗುವಂಥದ್ದು ಇರುತ್ತೆ ಆದರೆ ಆ ಈ ಒಂದು ಏನು ಇಪ್ಪತ್ತೊಂದನೇ ತಾರೀಕು ಬರುವಂತಹ ಗುರು ಮತ್ತು ಶನಿ ಸಂಯೋಗ ಆಗುವಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗಲಿ ಇದರಿಂದ ನಮ್ಗೆ ಹೆಚ್ಚು ಫಲವನ್ನು ಕೊಡುವಂಥದ್ದು ಇರುತ್ತೆ ಆದರೆ ಮದುವೆಗೋಸ್ಕರ ಮಾಡಿಕೊಳ್ಳುವಂಥವ್ರಿಗಂತೂ ಈ ಒಂದು ಶುಭವಾದಂತಹ ಒಂದು ಗಳಿಗೆ ಅಂತಲೇ ಹೇಳ್ಬೋದಾಗಿದೆ ಇನ್ನು ಏಪ್ರಿಲ್ ನಂತರ ಆಗೋ ಒಂದು ಕೂಡ್ ಬರುವಂಥವ್ರಿಗೆ ಯಾರ್ಯಾರು ಆಗಬಹುದು ಮದುವೆ ವಿಚಾರದಲ್ಲಿ ಅದನ್ನು ನಾವು ಲೆಕ್ಕಾಚಾರವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ನೋಡಿ ಗಮನಿಸಬಹುದು ಈ ಐದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮಕರ ರಾಶಿಯಿಂದ ಕುಂಭರಾಶಿಗೆ ಗುರು ಪ್ರವೇಶ ಮಾಡ್ತಾನೆ ಆ ಏನು ಐದನೇ ತಾರೀಕಿಂದ ಏಪ್ರಿಲ್ ಇಂದ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ವರೆಗೂ ಸಹ ನೋಡಿ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ವರೆಗೂ ಸಹ ಗುರುಗ್ರಹ ಏನು ಕುಂಭ ರಾಶಿಯಲ್ಲಿ ಸ್ಥಿತವಾಗಿರ್ತಾನೆ ಸೊ ಇದರಿಂದ ಏನಾಗುತ್ತೆ ಕೆಲವೊಂದು ರಾಶಿ ಅವರಿಗೆ ಮದುವೆ ವಿಚಾರದಲ್ಲಿ ಏಪ್ರಿಲ್ ನಂತರ ಅನುಕೂಲ ಆಗೋ ಅಂತದ್ ಓಕೆ ಗುರುಜಿ ಮತ್ತಷ್ಟು ಮಾತ್ ನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ನಾಗರ್ಭಾವಿಯಿಂದ ಕರೆ ಮಾಡಿದರೆ ಪದ್ಮ ನಮಸ್ತೆ ಅಮ್ಮ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆ ಮೇಡಂ ಓಕೆ ಅಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಹ್ಮ್ ಹ್ಮ್ ಐದು ಓಕೆ ಒನ್ ನೈನ್ ಎಯ್ಟಿ ಫೋರ್ ಮೇಡಂ ಓಕೆ ಹುಟ್ಟಿದ ಸಮಯ

ನೋಡಿ ನಿಮ್ಗೆ ಕಬ್ಬಿಣದ ವಿಚಾರದಲ್ಲಿ ಸ್ಟೇಷನ್ ಏನ್ ಮಾಡಿದಾರೆ ಅದೇ ನಿಮ್ಗೆ ಬರುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಸ್ವಲ್ಪ ಈ ರೀತಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಆರ್ಥಿಕವಾಗಿ ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಗೋಚಾರದಲ್ಲಿ ನಾವು ನೋಡಕ್ ಹೋದ್ರೆ ಸಂಪೂರ್ಣವಾದಂತ ಶನಿ ಪ್ರಭಾವ ಇದೆ ಆದರೆ ನಿಮಗೆ ಜಾತಕದಲ್ಲಿ ಕುಂಡಲಿಯಲ್ಲಿ ಏನೇ ಆಗಿದೆ ಅಂತ ಹೇಳಿದ್ರೆ ಧನಸ್ಥಾನದಲ್ಲಿ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಏನಾಗಿದ್ದಾನೆ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂದರೆ ಯಾವಾಗಲೂ ಅಷ್ಟೇ ಶನಿ ಉಚ್ಚ ಸ್ಥಾನದಲ್ಲಿದ್ದು ದಶಮಾಧಿಪತಿಯ ಒಂದು ಗ್ರಹವನ್ನು ನಾವು ನೋಡಿದಾಗ ಮತ್ತು ಗ್ರ ದಶಮಸ್ಥಾನದಲ್ಲಿರುವಂತಹ ಫಲವನ್ನು ನಾವು ನೋಡೋಕ್ಕೋದ್ರೆ ನಿಮಗೆ ಕಬ್ಣ ಕೈ ಹಿಡಿಯುತ್ತೆ ಮತ್ತೆ ಅದರ ಜೊತೆಗೆ ದಿನಸಿ ಅಥವಾ ಫುಡ್ ಐಟಮ್ಸ್ ಯಾವುದೇ ಆಗ್ಬೋದು ಓಟೆಲ್ ಆಗಬಹುದು ಇಂಥದ್ದೆಲ್ಲ ನಿಮಗೆ ಬಹಳ ಅನುಕೂಲ ಆಗುವಂಥದ್ದಾಗಿರುತ್ತೆ ಆದರೆ ನೀವು ಪ್ಲಾನ್ ಮಾಡ್ಕೊಂಡು ಮಾಡಿರೋದು ಬಹಳ ಚೆನ್ನಾಗಿರುವಂಥದ್ದೇ ಆದರೆ ಸಾಡೇ ಸಾತ್ ಶನಿ ಅಂತ ಯಾವಾಗ ಬಂತು ಅಂದರೆ ಪಂಚಮ ಶನಿ ಪ್ರಭಾವ ಇದೆ ನಿಮಗೆ ಇದು ಯಾವಾಗ ಬಂತು ಕರ್ಮಕಾರಕ ಅಂತ ಹೇಳ್ತೀವಿ ಇದರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರಬಹುದು ಹಾಗಾಗಿ ನೀವು ಇದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೇಕಂತ ಹೇಳಿದ್ರೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಸತತವಾಗಿ ನೋಡಿ ಜಾತಕದ ಕುಂಡಲಿಯಲ್ಲಿ ಫಲ ಅಂತ ನಾವು ನೋಡಕ್ಕೋದ್ರೆ ಬುಧ ದಶಮ ಸ್ಥಾನದಲ್ಲಿ ಅಧಿಪತಿ ಬುಧ ಆಗಿರ್ತಾನೆ ಮೇಷರಾಶಿಯಲ್ಲಿ ರವಿ ಜೊತೆ ಸ್ವಂತ ಬಿಸ್ನೆಸ್ಸಲ್ಲೇ ಆಗಿ ಬರುವಂಥದ್ದಾಗಿರೋದ್ರಿಂದ ಯಾವಾಗಲೂ ಅಷ್ಟೇ ಕಪ್ಪು ಎಳ್ಳು ಮತ್ತೆ ಅದ್ರ ಜೊತೆಗೆ ಹೆಸರು ಕಾಳನ್ನ ಸಾಧ್ಯವಾದಷ್ಟು ಮಹಾವಿಷ್ಣು ದೇವಸ್ಥಾನ ಆಗ್ಬೋದು ಅಥವಾ ಹನುಮಂತನ ದೇವಸ್ಥಾನ ಆಗ್ಬೋದು ಉತ್ತರ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಒಂದು ಸಂಕಲ್ಪ ಗೋತ್ರ ನಕ್ಷತ್ರ ರಾಶಿ ಇದನ್ನು ಹೇಳಿ ಅದನ್ನ ದಾನ ಅಂತ ಮಾಡ್ತಾ ಬನ್ನಿ ಇದರಿಂದ ಫಲ ಕೊಡುತ್ತೆ ಮತ್ತೆ ಬಿಸ್ನೆಸ್ ಗೆ ಬಹಳ ಜನಕ್ಕೆ ನಾನು ಸುದರ್ಶನ ಚಕ್ರ ಕೊಡ್ತಾ ಇದ್ದೇನೆ ನಾನು ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದೆ ನೋಡಿ ಸುದರ್ಶನ ಚಕ್ರ ಕೈಯಲ್ಲಿ ಬರೆಯೋದು ಹೇಗೆ ಬರಿತೀವೋ ಅದರಲ್ಲಿ ಕೆಲವು ಮೂಲಕಗಳಾಗ್ತೀವಿ ಗರುಡ ಭೂತಾಳಿ ಕೆಲವೊಂದು ಅಂತ ಹೇಳಿದ್ರೆ ಮಯೂರ್ ಶಕ್ತಿ ಅಂತ ಬರುತ್ತೆ ಅವೆಲ್ಲ ಕೆಲವೊಂದು ಮೂಲಕೆಗಳನ್ನು ಹಾಕಿ ಕೊಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ರೆ ಯಾವುದು ಸ್ಥಗಿತವಾಗಿರುತ್ತೆ ಯಾವುದು ಬಿಸ್ನೆಸ್ ನಡೀತಾ ಇಲ್ವೋ ಅಂತ ಜಾಗದಲ್ಲಿ ಸುದರ್ಶನ ಚಕ್ರ ಯಾವಾಗಲೂ ಸಹ ಬಿಸ್ನೆಸ್ ರನ್ ಆಗುತ್ತೆ ಬಹಳ ಇಂಪ್ರೂವ್ಮೆಂಟ್ ಆಗುವಂಥದ್ದಿರುತ್ತೆ ಹಾಗಾಗಿ ನಮ್ಮ ಕಚೇರಿಯಲ್ಲಿ ಬಂದು ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಒಂದು ಸತಿ ಭೇಟಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ನೀಲಮ್ಮ ಕರೆ ಮಾಡಿದರೆ ಬೆಂಗಳೂರಿಂದ ನಮಸ್ತೆ ಅಮ್ಮ ಮೇಡಮ್ ಹೆಸರು ನೀಲಮ್ಮ ಅಂತ ನನ್ನ ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಓಕೆ ಅವ್ರ ಹೆಸರು ತಿಳಿಸಿಮ್ಮ

ನಮಸ್ತೆ ಅಮ್ಮಜಿ ನಮಸ್ತೆ ಅಮ್ಮ ಹುಟ್ಟಿರುವಂತಹದ್ ಡೇಟ್ ಆಫ್ ಬರ್ತ್ ಪ್ರಕಾರ ಭಾನುವಾರ ಬರುತ್ತೆ ಹೌದು ಭಾನುವಾರ ಹ್ಮ್ ಏನ್ ಮಾಡ್ತಾ ಇದ್ದಾನೆ ಮಗ ಮಗ ಕೆಲಸ ಬರಿ ಗುರುಜಿ ಈಗ ಈ ಕೊರಮ್ ಮಕ್ಕಳಿಗೂ ಕೆಲ್ಸದಿಂದ ಇದ ರಿಮೂವ್ ಮಾಡ್ಬಿಟ್ಟು ಈಗ ಮನೆಯಲ್ಲೇ ಇದ್ದಾರೆ

ಕುಜನ ಜೊತೆ ಶುಕ್ರನ ಕಾಂಬಿನೇಷನ್ಸ್ ನಾವು ನೋಡಕ್ಕ ಹೋದ್ರೇನು ಮದುವೆ ವಿಚಾರದಲ್ಲಿ ಸಪ್ತಮ ಸ್ಥಾನಾಧಿಪತಿನೂ ನಾವು ಗಮನಿಸಬಹುದಾಗಿದೆ ಇಲ್ಲಿ ಜಾತಕದಲ್ಲಿ ಸಪ್ತಮಾಧಿಪತಿ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಆದರೆ ಕುಜ ಶುಕ್ರರ ಕಾಂಬಿನೇಷನ್ಸ್ ಇಂದ ಮದುವೆ ವಿಚಾರದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಸಾಮಾನ್ಯವಾಗಿ ಕೆಲಸದ ವಿಚಾರದಲ್ಲಿ ಈಗಾಗಲೇ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಭಾಳ ಜನಕ್ಕೆ ಕೆಲಸ ಕಳ್ಕೊಂಡಿರೋದು ಬಿಸ್ನೆಸ್ಗಳು ಎಲ್ಲ ಸಹ ಅರ್ಧಕ್ಕೆ ನಿಲ್ಲಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಈಗಿನ ಗೋಚಾರ ಮತ್ತೆ ಕೆಲಸಕ್ಕೂ ಹುಡುಕಬೇಕು ಕೆಲಸನೂ ಮಾಡಬೇಕು ಮತ್ತು ಮದುವೆ ವಿಚಾರದಲ್ಲಿ ಲೇಟ್ ಮ್ಯಾರೇಜ್ ಬೇರೆ ಇದೆ ಸೊ ಈ ಥರ ಕಾಂಬಿನೇಷನ್ಸ್ ಇದ್ದಂಥ ಸಮಸ್ಯೆ ಇದ್ದಂಥವ್ರಿಗೆ ಏನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಒಂದು ಮಾಡ್ಕೋಬಹುದು ಮೊದಲಿಗೆ ದಶಮಸ್ಥಾನ ಅಂತ ನಾವು ನೋಡ್ತೀವಿ ದಶಮಸ್ಥಾನಾಧಿಪತಿ ಶನಿ ಶನಿಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ ಈಗಾಗಲೇ ಶನಿ ಪ್ರಭಾವನೂ ಇದೆ ಹಾಗಾಗಿ ಹೆಚ್ಚು ತೊಂದರೆ ಶನಿಗ್ರಹದಿಂದ ತೊಂದರೆ ಆಗ್ತಾ ಇಲ್ಲ ಇಲ್ಲಿ ಗೋಚಾರದ ಫಲ ಗುರುವಿನ ಫಲದಿಂದ ಗೋಚಾರದಿಂದ ತೊಂದರೆ ಆಗಿರುವಂಥದ್ದು ಹಾಗಾಗಿ ಪ್ರತಿ ಗುರುವಾರ ಗುರುವಾರ ಯಾವುದಾದ್ರೂ ಈ ದತ್ತಾತ್ರೇಯ ದೇವಸ್ಥಾನ ಆಗ್ಬೋದು ರಾಘವೇಂದ್ರ ದೇವಸ್ಥಾನಕ್ಕೆ ಒಂದು ಸಂಕಲ್ಪ ಪೂಜೆ ಮಾಡಿಸಿ ಇನ್ನು ಮದುವೆ ವಿಚಾರದಲ್ಲಿ ನೋಡಿ ಈ ಎರಡು ಸಾವಿರದ ಯಾವ್ಯಾವ ರಾಶಿ ಕೂಡ ಬರುತ್ತೆ ಏಪ್ರಿಲ್ ಒಳಗಡೆ ಆಗುತ್ತೆ ಅಂತ ಕನ್ಯಾ ರಾಶಿ ಬಗ್ಗೆ ಹೇಳ್ತಾ ಇದ್ದೆ ಈ ಗುರು ಮತ್ತೆ ಶನಿ ಯೋಗ ಹಾಗಾಗಿ ಏನ್ ಮಾಡ್ಕೋಬೇಕು ಒಂದು ಮಂತ್ರನೂ ತಿಳಿಸ್ಕೊಡ್ತೀನಿ ಸಂಚಿಕೆಯಲ್ಲಿ ಮತ್ತೆ ಅದ್ರ ಜೊತೆಗೆ ಒಂದು ಕುಂಭ ವಿವಾಹ ಕದಲಿ ವಿವಾಹ ಅಂತ ಮಾಡ್ತಾರೆ ಯಾವುದಕ್ಕೆ ಎರಡು ಮದುವೆ ಯೋಗ ಇದ್ದಾಗ ಆದರೆ ನಾನು ಕೆಲವು ಒಂದು ಕಾಂಬಿನೇಷನ್ಸ್ ನಾವು ನೋಡಿದಾಗ ಮದ್ವೆ ವಿಳಂಬ ಅನ್ನೋ ನಿಮ್ಮ ಮಗ ಆಗಿರೋದ್ರಿಂದ ಹಾಗಾಗಿ ಕದಲೇ ವಿವಾಹ ಅಂತ ಮಾಡ್ಕೋಬೇಕಾಗುತ್ತೆ ಇದನ್ನು ಮಾಡಿಸಿದ್ರೆ ಮದ್ವೆ ವಿಚಾರದಲ್ಲಿ ಏಪ್ರಿಲ್ ಒಳಗಡೆನೆ ಒಂದು ಒಳ್ಳೆ ಕಡೆ ಒಂದು ಸಂಬಂಧ ಕೂಡ ಬರ್ಲಿ ಹಾಗೆ ಈ ಕಂಕಣ ಭಾಗ್ಯ ಯಾವ ರಾಶಿಯವರಿಗೆ ಕೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ ಮುಂದಿನ ಬರೋ ವರ್ಷದಲ್ಲಿ ಹೌದು ನೋಡಿ ಏಪ್ರಿಲ್ ನಂತರ ನೋಡಿ ಸಾಮಾನ್ಯವಾಗಿ ನೀವೆಲ್ಲ ಚಿಂತೆಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಏನು ಗುರು ಬದಲಾವಣೆ ಆಯ್ತು ಅಯ್ಯೋ ಏನು ಮಾಡೋದು ಮೇಷರಾಶಿಯವರಿಗೆ ಗುರುಬಲ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿರುವಂಥವರು ಮತ್ತು ಅದರ ಜೊತೆಗೆ ಮಿಥುನ ರಾಶಿಯವರು ಈಗಾಗಲೇ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಅಂತ ನಡೀತಾ ಇದೆ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಆಗ್ಬೋದು ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಆಗಿರುವಂತವರು ಪುನರ್ವಸು ನಕ್ಷತ್ರದವ್ರಿಗೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ವಿಚಾರದಲ್ಲಿ ಈ ವರ್ಷ ಅವರಿಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಬೇಗ ಕೂಡ್ ಬರೋದಿಲ್ಲ ಕೂಡ್ ಬಂದಿರುವಂಥದ್ದು ಸಹ ಎಲ್ಲೋ ಒಂದು ಕಡೆ ಸಮಸ್ಯೆಯಾಗಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ ಅಂಥವ್ರು ಚಿಂತೆ ಮಾಡೋ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಇದೇ ಏಪ್ರಿಲ್ ಐದನೇ ತಾರೀಕಿನ ನಂತರ ಗುರು ಸಂಪೂರ್ಣವಾದಂಥ ಫಲ ಲಭ್ಯ ಆಗುವಂಥದ್ದಿರುತ್ತೆ ಇನ್ನು ಅದ್ರ ಜೊತೆಗೆ ಸಿಂಹ ರಾಶಿಯವರು ಸಹ ಭಾಳ ತಲೆ ಕೆಡಿಸ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಮನೆ ತಾನೇ ಪಂಚಮ ಶನಿ ಇತ್ತು ಆ ಪಂಚಮ ಶನಿಯಲ್ಲೇ ನಾವು ಒದ್ದಾಡ್ತಾ ಇದ್ವಿ ಮದುವೆ ವಿಚಾರಕ್ಕೆ ಅದರಲ್ಲಿ ಮಗಾನ ನಕ್ಷತ್ರ ಆಗ್ಬೋದು ಪುಬ್ಬ ನಕ್ಷತ್ರ ಆಗ್ಬೋದು ಅಥವಾ ಉತ್ತರ ಒಂದನೇ ಪಾದದವರಾಗ್ಬೋದು ಅವರೆಲ್ಲ ಬಹಳ ತಲೆ ಕೆಡಿಸ್ಕೊಂಡಿರ್ತಾರೆ ಗುರುಬಲ ಇಲ್ಲವಂತೆ ಈಗಾಗಲೇ ಶನಿನೂ ಸಹ ಬಲ ಇಲ್ಲ ಏನು ಮಾಡೋದು ಅನ್ನೋಂಥದ್ದು ಚಿಂತೆಯಲ್ಲಿರುವಂಥವರು ಅಂಥವ್ರಿಗೂ ಸಹ ಸಂಪೂರ್ಣವಾದಂತಹದ್ದು ಅನುಗ್ರಹ ಗುರುವಿನ ಅನುಗ್ರಹ ಆಗುವಂಥದ್ದಿದೆ ಯಾಕಂತ ಹೇಳಿದ್ರೆ ನಾವು ಯಾವಾಗಲೇ ಅಷ್ಟೇ ಒಂದು ಒಳ್ಳೆ ಮುಹೂರ್ತ ಒಳ್ಳೆ ದಿನ ನಾವೇನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅದು ನಿಮಗೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಅದರ ಫಲ ನಾವು ಲಭ್ಯ ಆಗುವಂಥದ್ದು ಇರುತ್ತೆ ಉದಾಹರಣೆಗೆ ಯಾರೋ ಕಷ್ಟದಲ್ಲಿರುವಂಥವ್ರಿಗೆ ಊಟಕ್ಕೆ ಕಷ್ಟ ಇರುವಂಥವ್ರಿಗೆ ನಾವು ಏನೋ ಒಂದು ದಿನದ ಊಟ ಹಾಕುವಂಥದ್ದಾಗಲಿ ಅಥವಾ ಏನಾದರೂ ಅವ್ರಿಗೆ ದುಡ್ಡಿನ ಅಭಾವ ಇರುವಂಥದ್ದಾಗಲಿ ಏನಾದರೂ ಒಂದು ಧನ ಸಹಾಯ ಮಾಡೋದಾಯಿತು ಅಂತ ಹೇಳಿದ್ರೆ ಅವ್ರು ನೆನೆಸ್ಕೊಂತಾರೆ ನೋಡಪ್ಪ ಕಷ್ಟ ಕಾಲದಲ್ಲಿ ಏನೋ ಒಂದು ಒಳ್ಳೆಯದಾಗಲಿ ಅವ್ರ ಕುಟುಂಬ ಅಂತ ಹೇಳ್ತಾರೆ ಅಥವಾ ಊಟ ಇಲ್ದಿರುವಂಥವನ್ನೂ ಕೊಟ್ಟಾಗ ಅನ್ನದಾನ ಸುಖೀ ಭವ ಅನ್ನದಾತ ಸುಖೀ ಭವ ಅಂತ ಹೇಳ್ತೀವಿ ಅದೇ ರೀತಿ ಸಹ ನಾವು ಆ ಸು ಒಂದು ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ಒಂದು ಕಂಠಸ್ಥ ಮಾಡಿ ಅಥವಾ ಯಾವುದೋ ಒಂದು ಸಿದ್ಧಿ ಮಾಡಿಕೊಳ್ಳುವಂತಹದ್ದು ಏನಿರುತ್ತೆ ಅದು ಮುಂಬರುವಂಥ ದಿನಗಳಲ್ಲಿ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಅದು ಸಿಂಹರಾಶಿಯವ್ರಿಗೂ ಅನ್ವಯ ಇರುತ್ತೆ ಇನ್ನು ಅದರ ಜೊತೆಗೆ ಈ ನವಂಬರು ನಂತರ ಒಳಗಡೆ ನವೆಂಬರ್ ಹದಿನಾಲ್ಕನೇ ತಾರೀಕು ಒಳಗಡೆ ನೀವು ಗಮನಿಸಬಹುದು ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಅರ್ಧಾಷ್ಟಮ ಶನಿ ನಡೀತಾ ಇದ್ರೂ ಏನಾದರೂ ಜಾತಕದಲ್ಲಿ ಶನಿ ಜಾತಕದಲ್ಲಿ ಏನಾದರೂ ದಶಾಭುಕ್ತಿ ನಡೀತಾ ಇದ್ರೆ ಅಥವಾ ಗುರು ಮಹಾದಶ ನಡೀತಾ ಇದ್ದಂಥವ್ರಿಗೆ ಮದುವೆ ಒಂದೇ ಅಲ್ಲ ರಾಜಕೀಯ ಆಗಬಹುದು ಅಥವಾ ಅಂತಹ ವ್ಯಕ್ತಿಗೆ ಏನಾದರೂ ಬಿಸ್ನೆಸ್ ಮ್ಯಾನ್ ಏನಾದರೂ ಹಾಗಿದರೆ ಬಿಸ್ನೆಸ್ಸಲ್ಲಿ ಒಳ್ಳೆಯ ಒಂದು ಸ್ಥಾನ ಗಳಿಸುವಂಥದ್ದು ತುಲಾ ರಾಶಿಯವರಿಗೆ ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಯಾಕಂದ್ರೆ ಈಗಾಗಲೇ ಕೇತು ಜನ್ಮದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಇನ್ನು ಹದಿನೆಂಟು ತಿಂಗಳಿರುತ್ತಂತೆ ಮೊನ್ನೆ ಕೇತು ಬೇರೆ ಬದಲಾವಣೆ ಆಗಿದ್ದು ನಾವು ನೋಡ್ತಾ ಇದ್ವಿ ಈ ಕೇತು ಬದಲಾವಣೆಯಿಂದ ಮತ್ತೆ ಚಂದ್ರ ನೀಚ ಆಗಿರೋದ್ರಿಂದ ಮತ್ತೆ ಮೊನ್ನೆ ತಾನೇ ಸೂರ್ಯಗ್ರಹಣ ಆಗಿದೆ ಕೇತುಗ್ರಸ್ತ ಸೂರ್ಯಗ್ರಹಣ ಅದೂ ಸಹ ಈ ಎರಡು ಮೂರು ತಿಂಗಳ ಕಾಲವೂ ಏಪ್ರಿಲ್ವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಶೀತ ಶತ್ರುಗಳ ಕಾಟ ಕಿರಿಕಿರಿ ಮಾನಸಿಕವಾಗಿ ಕಿರಿಕಿರಿ ಇವೆಲ್ಲವೂ ಸಹ ಈ ವೃಶ್ಚಿಕ ರಾಶಿಗಳು ಕಂಡು ಬರುತ್ತೆ ಆದರೆ ಅಂಥ ವ್ಯಕ್ತಿಗೂ ಸಹ ಏಪ್ರಿಲ್ ನಂತರ ಏನಾದರೂ ಒಂದು ಸ್ಥಾನ ಗಳಿಸುವಂಥದ್ದು ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುವಂಥದ್ದಾಗಿರುತ್ತೆ ಆದರೆ ಧನುರ್ ರಾಶಿಯವರಿಗೆ ಇರೋ ಬಲನೂ ಹೋಗಿರುತ್ತೆ ಯಾಕಂದರೆ ರಾಷ್ಟ್ರಾಧಿಪತಿ ಮೂರನೇ ಮನೆಗೆ ಹೋಗ್ಬಿಟ್ಟಿರ್ತಾನೆ ದ್ವಿತೀಯ ಸ್ಥಾನದಲ್ಲಿ ಯಾವಾಗಲೂ ಅಷ್ಟೇ ನಾವು ಗಮನಿಸಬಹುದಾಗಿರುವಂಥದ್ದು ಗುರು ತಾನಿರುವಂಥ ಮನೆ ದ್ವಿತೀಯ ಸ್ಥಾನ ಮತ್ತು ನವಮ ಸ್ಥಾನ ಆಗ್ಬಹುದು ಅಥವಾ ಈ ಸಪ್ತಮ ಸ್ಥಾನದಲ್ಲಿರುವಂಥದ್ದು ಆಗ್ಬೋದು ಸಂಪೂರ್ಣವಾದಂಥ ಫಲ ಕೊಡುತ್ತೆ ಆದರೆ ಸದ್ಯದ ಮಟ್ಟಿಗೆ ಹೆಚ್ಚು ಗುರು ಮತ್ತು ಶನಿ ಸಂಪೂರ್ಣವಾದಂಥ ಫಲ ಕೊಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯವರಿಗೆ ಈ ಈಗ ಈಗ ಪ್ರಸ್ತುತ ಏನಾಗ್ತಾ ಇದೆ ಸಂಪೂರ್ಣವಾದಂತಹ ಅವರಿಗೆ ಗುರು ಮತ್ತೆ ಶನಿ ಬಲ ಈ ಮದುವೆ ವಿಚಾರದಲ್ಲಿ ಅನುಕೂಲ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಉಡುಪಿಯಿಂದ ಕರೆ ಮಾಡಿದ್ದಾರೆ ಗುರುರಾಜ್ ನಮಸ್ತೆ ನಮಸ್ತೆ ಹುಟ್ಟಿದ ಕೇಳಬೇಕಿತ್ತು ದಿನಾಂಕ ತಿಳಿಸಿ ಎರಡು ಎರಡು ಆರು ಹುಟ್ಟಿದ ಸಮಯ ಬೆಳಿಗ್ಗೆ ಸರಿ ಡೇಟ್ ಗೊತ್ತಿಲ್ಲ ಟೈಮ್ ಗೊತ್ತಿಲ್ಲ ಕರೆಕ್ಟ್ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅರವತ್ತ ಎಂಟ ಹುಟ್ಟಿ ಇವತ್ತೆಂಟನೇ ಇಸ್ಪಿಯಲ್ಲಿ ನೀವು ಹುಟ್ಟಿರುವಂಥದ್ದು ಬೆಳಗ್ಗಿನ ಸಮಯ ಅಂತ ಸರಿಯಾದಂಥದ್ದು ನಿಖರವಾದಂಥ ಸಮಯ ಇಲ್ಲ ಹಾಂ ಹಾಂ ಆಗಲಿ ಏನು ಮಾಡ್ತಾ ಇದ್ರೆ ಆರೋಗ್ಯ ಹೇಗಿದೆ ತಮ್ಮದು ಆರೋಗ್ಯ ಸುಮಾರಾಗಿದೆ ನಾನು ಈಗ ಮಾತಾಡ್ತಾ ಈಗ ಗುರು ನೋಡಿ ಬದಲಾವಣೆ ಆಗ್ತಾ ಇದೆ ಗಮನಿಸಬಹುದು ಬಹಳ ನಿಖರವಾಗಿ ಜ್ಯೋತಿಷಾಸ್ತ್ರ ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ ಇದೆ ಅಂತ ಹೇಳಿದ್ರೆ ಆ ಗ್ರಹ ಕೆಲವೊಂದು ಸ್ಥಿತಿಗತಿ ಸ್ಥಾನ ಬದಲಾವಣೆಯಿಂದ ಬಹಳ ಜನಕ್ಕೆ ಕೆಲವೊಂದು ಬಿಸ್ನೆಸ್ ಅಲ್ಲಿ ಆಗಬಹುದು ಮದುವೆ ವಿಚಾರ ಆಗ್ಬಹುದು ಬಹಳ ಬದಲಾವಣೆ ಇರುತ್ತೆ ನೋಡಿ ಈ ವರ್ಷ ಯಾಕೆ ಕೆಲವರಿಗೆ ಮದುವೆ ವಿಚಾರದಲ್ಲಿ ಕೂಡ ಬರಲ್ಲ ಮತ್ತೆ ಲಾಸ್ಟ್ ಇಯರ್ ಬಹಳ ಪ್ರಯತ್ನ ಮಾಡಿರ್ತಾರೆ ಕೆಲವ್ರಿಗೆ ಆಗ್ಬರಲ್ಲ ಈ ವರ್ಷ ಆಗ್ಬರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಿಸ್ನೆಸ್ ಆಗಬಹುದು ಯಾವುದೇ ಕೆಲಸ ಆಗ್ಬೋದು ನಮಗೆ ಗೋಚಾರ ಫಲ ಚೆನ್ನಾಗಿರಬೇಕು ಗೋಚಾರದಲ್ಲಿ ಇರುವಂಥ ಗ್ರಹಗಳ ಫಲ ನಮಗೆ ಅನುಕೂಲ ಆದರೆ ನೀವು ಮಾಡುವಂಥ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಇರುತ್ತೆ ಆದರೆ ನಿಮಗೆ ನೋಡಿ ಏಪ್ರಿಲ್ ತಿಂಗಳವರೆಗೂ ಏಪ್ರಿಲ್ ಐದನೇ ತಾರೀಕು ನಂತರ ನಿಮಗೆ ಸ್ವಲ್ಪ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ ಆದರೆ ಸದ್ಯದ ಮಟ್ಟಿಗೆ ಸಮಸ್ಯೆ ಹಾಗೆ ಇರುತ್ತೆ ದುಡ್ಡಿನ ವಿಚಾರದಲ್ಲಿ ಇದೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ಯಾವುದೇ ರೀತಿ ಹೆಚ್ಚು ಆರ್ಥಿಕವಾಗಿ ಸಾಲ ಋಣ ಇಂಥದಕ್ಕೆ ಸಿಕ್ಕಾಕು ಬರದು ಒಂದು ಅನುಕೂಲ ಆಗುತ್ತೆ ಎನ್ನು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೀವು ಸಾಧ್ಯವಾದಷ್ಟು ಸಹ ಗುರು ಮಂತ್ರ ಗುರು ಪೀಡಾ ಪರಿಹಾರ ಮಂತ್ರ ಬರುತ್ತೆ ಸಾಮಾನ್ಯವಾಗಿ ಗುರು ಮಂತ್ರ ನಿಮ್ಗೆ ಗೊತ್ತಿರುತ್ತೆ ಗುರು ಅಷ್ಟೋತ್ರ ಹೇಳ್ಕೊಳ್ಳುವಂಥದ್ದು ಗುರು ನಾಂಚ ಅಂತ ಬರುತ್ತೆ ಅದು ಹೇಳ್ಕೊಳ್ಳುವಂಥದ್ದು ಅಥವಾ ಈ ಗುರು ದೇವಸ್ಥಾನಗಳು ಯಾವುದು ದಕ್ಷಿಣ ಮೂರ್ತಿ ಆಗಬಹುದು ಒಂದು ಸಾಧ್ಯವಾದಷ್ಟು ಕಡಲೆ ಕಾಳನ್ನ ಆರಾಮ ಮಾಡಿ ಹಾಕುವಂಥದ್ದು ದಕ್ಷಿಣ ಮೂರ್ತಿಗೆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ನಾಟಿ ಕಡಲೆ ಕಾಳು ಇದನ್ನು ಸತತವಾಗಿ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಒಂದು ತೋರೋಬಿರಳಿಗೆ ಕನಕ ರಾಗವನ್ನ ರಾಗವನ್ನು ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ನಿವಾರಣೆ ಆಗುವಂಥದ್ದು ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಈ ಏಪ್ರಿಲ್ ನಂತರ ನಿಮಗೆ ಯಥಾಪ್ರಕಾರ ಮೊದಲು ಹೇಗೆ ಸ್ವಲ್ಪ ದುಡ್ಡು ವ್ಯವಹಾರ ಕೈಯಲ್ಲಿ ಹಿಡಿತಾ ಇತ್ತೋ ಅದೇ ರೀತಿ ಅನುಕೂಲ ಆಗುವಂಥದ್ದು ಇರುತ್ತೆ ಹಾಗೆ ಈ ಗುರು ಮತ್ತೆ ಶನಿ ಸಂಯೋಗದಿಂದ ಸಂಗಮದಿಂದ ವಧುವರರ ಜಾತಕದ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರಬಹುದು ವಧುವರರ ಜಾತಕ ಅಂತ ನಾವು ನೋಡಿದಾಗ ಗೋಚಾರ ಫಲ ಅಂತ ಇದನ್ನ ತಗೋಬೇಕಾಗುತ್ತೆ ಇದರಿಂದ ಒಂದು ಒಳ್ಳೆ ಶುಭ ಫಲವನ್ನೇ ಕೊಡುವಂತದ್ದು ಯಾವಾಗ್ಲೂ ಅಷ್ಟೇ ಗುರು ಮತ್ತೆ ಶನಿ ಯಾವಾಗ್ಲೂ ವಿವಾಹಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಶುಭ ಫಲವನ್ನೇ ಕೊಡುವಂತದ್ದಿರುತ್ತೆ ಸಾಮಾನ್ಯವಾಗಿ ಜಾತಕದಲ್ಲಿ ಏನಾದರೂ ಗುರು ಮತ್ತೆ ಶನಿ ನೀಚ ಸ್ಥಾನದಿದ್ದಾಗ ಅದರ ದಶಾ ಕಾಲದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಿಲ್ಲ ಅದಕ್ಕ ಒಂದು ಉದಾಹರಣೆನೂ ಮನೆ ಮಾತನಾಡುವಾಗೂ ಹೇಳ್ತಾ ಇದೆ ಗುರು ಮಹಾದೇಶ ವಿದ್ಯಾರ್ಥಿಗಳಿಗೆ ಬಹಳ ಏಳ್ ಮಾಡಿಸಿದಂತದ್ದಾಗಿರುತ್ತೆ ಯಾಕಂದ್ರೆ ಗುರು ಮಹಾದೇಶ ಮುಗಿಯೋವರೆಗೂ ಎಜುಕೇಶನ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬಹಳ ಹೈಯರ್ ಎಜುಕೇಷನ್ ಮಾಡಿಬಿಡ್ತಾರೆ ಅದೇ ಗುರುಗ್ರಹ ಏನಾದರೂ ನೀಚ ಆಗಿದ್ದರೆ ಉದಾಹರಣೆಗೆ ನೀಚ ಸ್ಥಾನ ಯಾವುದು ಈಗ ಇದನ್ನಲ್ಲ ಗುರು ಮಕರ ರಾಶಿಯಲ್ಲಿ ಈ ಥರ ನೀಚನ ಆಗಿದ್ದಂಥ ಸಂದರ್ಭದಲ್ಲಿ ಫಲ ಏನೇನಾಗಿರ್ತಾನೆ ದಶಾಕಾಲದಲ್ಲಿ ಸೊ ಇದು ನಾವು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ವಿಚಾರದಲ್ಲಿ ಲೆಕ್ಕಾಚಾರ ಮಾಡುವಂಥದ್ದು ಒಂದಾಗಿರುತ್ತೆ ಆದರೆ ಗೋಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಅಂದರೆ ಈ ವರ್ಷದ ಫಲವನ್ನು ನಾವು ನೋಡಲಿಕ್ಕೆ ಹೋದರೆ ವಧುವರರ ವಿವಾಹಕ್ಕೆ ಶುಭ ಫಲವನ್ನು ಕೊಡುವಂಥದ್ದಿರುತ್ತೆ ಸಾಮಾನ್ಯವಾಗಿ ನೀವು ಗಮನಿಸಬಹುದು ಶುಕ್ರ ಅಸ್ತಂಗತನ ಆಗಿರ್ತಾನೆ ಮತ್ತೆ ಗುರು ಅಸ್ತಂಗತನಾಗಿರ್ತಾನೆ ವಿವಾಹವನ್ನು ಮಾಡಬಾರ್ದು ಅನ್ನುವಂಥದ್ದು ಕೆಲವು ವಿಚಾರದಲ್ಲಿ ಮದುವೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಕೇಳಿರ್ತೀರ ಇದನ್ನು ಗಮನಿಸಬಹುದು ಯಾಕೆ ಆ ಸಂದರ್ಭದಲ್ಲಿ ಮದುವೆಯನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಇದೇ ಗೋಚಾರದ ವಿಚಾರ ಗೋಚಾರದಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ ಅದನ್ನೇ ನಾನು ಈ ಡೇಟ್ ಆಫ್ ಬರ್ತ್ ವಿಚಾರದಲ್ಲಿ ಹುಟ್ಟಿರುವಂಥ ಡೇಟ್ ಆಫ್ ಬರ್ತಲ್ಲಿ ಗುರು ನೀಚ ಉಚ್ಚ ಮೂಲ ತ್ರಿಕೋಣ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಲ್ವಾ ಅದೇ ರೀತಿ ಸಹ ಗೋಚಾರದಲ್ಲಿ ನಾವು ಗಮನಿಸಬಹುದು ಇದೇ ಏಪ್ರಿಲ್ ತಿಂಗಳು ಆಸುಪಾಸಲ್ಲಿ ನಾವು ಗಮನಿಸಬಹುದು ಏಪ್ರಿಲ್ ಪ್ರಾರಂಭದಿಂದನೂ ಶುಕ್ರ ಅಸ್ತಂಗತನ ಅಸ್ತಂಗತನಾಗಿರ್ತಾನೆ ಶುಕ್ರಬಲ ಯಾಕೆ ನೋಡಬೇಕು ಮದುವೆ ವಿಚಾರಗಳು ಶುಕ್ರನು ಇರಬೇಕು ವಿವಾಹಕಾರಕ ಶುಕ್ರ ಫಲನು ನಾವು ನೋಡುವಂಥದ್ದು ಇರುತ್ತೆ ಗುರು ಅನುಗ್ರಹ ಇಲ್ಲ ಅಂದ್ರೂ ಶುಕ್ರನ ಅನುಗ್ರಹ ನೋಡಬೇಕಾಗುತ್ತೆ ಅದೇ ರೀತಿ ಸಹ ಶುಕ್ರನಿಗಿಂತ ಎಲ್ಲ ಗ್ರಹಗಳಿಗಿಂತನೂ ಅತೀ ದೊಡ್ಡ ಗ್ರಹ ಗುರುಗ್ರಹ ಅತಿ ಎಲ್ಲ ಗ್ರಹಗಳಿಗಿಂತ ಶುಭ ಫಲವನ್ನು ಕೊಡುವಂತಹದ್ದು ಶನಿ ಗ್ರಹ ಆಗಿರ್ತಾನೆ ನೋಡಿ ಎರಡೂ ಕಾಂಬಿನೇಷನ್ಸ್ ಹೇಗಿದೆ ಗುರು ಶುಭ ಫಲವನ್ನ ಅತಿ ದೊಡ್ಡ ಗ್ರಹವಾಗಿದ್ದು ಒಳ್ಳೆಯ ಒಂದು ಗುರುಸ್ಥಾನವನ್ನು ನಿಂತ್ಕೊಂಡು ಒಂದು ಗುರು ಮಾರ್ಗದರ್ಶನವನ್ನು ಕೊಟ್ಟು ಶುಭ ಫಲವನ್ನ ಕೊಡ್ತಾನೆ ಅಂತ ಹೇಳುತ್ತೆ ಆದರೆ ಈ ಶನಿಗ್ರಹ ಯಾವ ರೀತಿ ಕೆಲಸ ಮಾಡುತ್ತೆ ವಿವಾಹಕ್ಕೆ ವಿಚಾರದಲ್ಲಿ ಅಂತ ಹೇಳಿದ್ರೆ ಸರ್ವಯೋಗವನ್ನೂ ಕೊಡ್ತಾನೆ ಸರ್ವಯೋಗ ಅಂತ ಹೇಳಿದ್ರೆ ಈಗ ದುಡ್ಡು ಬೇಕು ಮದುವೆ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದು ಚೆನ್ನಾಗಿ ಮಾಡಬೇಕಪ್ಪ ಮಗಳು ಒಬ್ಬಳೇ ಇರೋದು ಅಥವಾ ಮಗ ಒಬ್ಳೇ ಇದ್ದಾನೆ ಚೆನ್ನಾಗಿ ಆಡಂಬರವಾಗಿ ಮಾಡಬೇಕು ಈಗ ಕೋವಿಡ್ ಇರೋದ್ರಿಂದ ಜಾಸ್ತಿ ಕರೆಯೋಂಗಿಲ್ಲ ಇರೋದರೆಲ್ಲ ಆದರೂ ಚೆನ್ನಾಗಿ ಮಾಡಬೇಕು ದುಡ್ಡಿನ ಅಭಾವ ಬರುವಂಥದ್ದು ಇರುತ್ತೆ ಇನ್ನೇನು ಮದುವೆ ಹತ್ರ ಬರ್ತಾ ಇದೆ ಇನ್ನೆರಡು ತಿಂಗಳು ಏನು ಮಾಡೋದು ಅಂತ ಚಿಂತೆಯಲ್ಲಿರುವಂಥವ್ರಿಗೆ ಅಂಥವ್ರಿಗೂ ಸಹ ಈ ಗುರು ಮತ್ತು ಶನಿ ಸಂಯೋಗದಿಂದ ಶುಭ ಫಲವನ್ನೇ ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಗುರು ಮತ್ತು ಶನಿ ಇಬ್ಬರೂ ಸಹ ಈ ಮುಹೂರ್ತದ ವಿಚಾರದಲ್ಲಿ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗೇನೆ ಹೇಳ್ತಾ ಇದ್ರಿ ಈ ಗುರು ಮತ್ತೆ ಶನಿಯ ಸಂಗಮದಿಂದ ಸಂಯೋಗದಿಂದ ಏನೆಲ್ಲ ಆಗುತ್ತೆ ಯಾವ ರೀತಿ ಪ್ರಭಾವವನ್ನ ಉಂಟು ಮಾಡುತ್ತೆ ಅಂತ ಸೊ ಇಂತಹ ಸಮಯದಲ್ಲಿ ಯಾವ ರೀತಿ ಒಂದು ಮಂತ್ರವನ್ನ ಹೇಳ್ಕೋಬೇಕು ಪೂಜೆ ಪುನಸ್ಕಾರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇವತ್ತು ಮಗಳಾಗಬಹುದು ಅಥವಾ ಮಗ ಆಗಬಹುದು ಈಗ ಮಗಳಿದ್ರೆ ಆಕೆಗೆ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಾಡುವಂತ ಇರುತ್ತೆ ಮಕ್ಕಳು ಗಂಡು ಮಕ್ಕಳು ಏನು ಮಾಡ್ತಾರೆ ಹೋಗಮ್ಮ ಯಾರು ಮಾಡ್ತಾರೆ ಇದನ್ನ ಅನ್ನುವಂಥದ್ದು ಅಥವಾ ಒಂದು ಕಾಟಾಚಾರದಲ್ಲಿ ಮಾಡೋದು ಇದ್ರೆ ಖಂಡಿತ ಫಲ ಕೊಡೋದಿಲ್ಲ ನಿಷ್ಠೆಯಿಂದ ಆ ಸಂದರ್ಭ বা ಶುಭ ಫಲ ಶುಭ ಲಗ್ನ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಒಳ್ಳೆ ಕಡೆ ಒಂದು ಸಂಬಂಧ ಕೂಡಿ ಬರಲಿ ಭಾಳ ಸತತವಾಗಿ ಒಂದು ನಾಲ್ಕೈದು ವರ್ಷದಿಂದ ನೀವು ಹುಡುಕ್ತಾ ಇದ್ದೀರಾ ಒಳ್ಳೆ ಕಡೆ ಸಂಬಂಧ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೂ ಒಂದು ಒಳ್ಳೆ ಕಡೆ ಅನುಕೂಲ ಆಗುವಂಥದ್ದು ಇರುತ್ತೆ ಏನು ಮಾಡ್ಕೋಬಹುದು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆ ಇದ್ದೇ ಇರುತ್ತಲ್ವಾ ಆ ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಳ್ಳಿ ಯಾವುದೇ ಆಗಬಹುದು ಕಳಶ ಇಡೋದಾಗಲಿ ಅಥವಾ ಒಂದು ದೇವರು ಇಡೋದಾಗಲಿ ತಂಡುಲ ಅಂದ ತಂಡುಲ ಅಂದರೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶ ಸ್ಥಾಪನೆ ಅಥವಾ ವಿಗ್ರಹ ಸ್ಥಾ ಇಡುವಂಥದ್ದು ಇದನ್ನು ಸಾಮಾನ್ಯವಾಗಿ ಮಾಡುವಂಥದ್ದು ಮಂತ್ರ ಹೇಳುವಂಥದ್ದು ಇರುತ್ತೆ ಹಾಗಾಗಿ ನೀವು ಅಷ್ಟೇ ಆ ಸಂದರ್ಭದಲ್ಲಿ ಅಂದ್ರೆ ನಾನು ಹೇಳಿರುವಂಥದ್ದು ಏನಿರುತ್ತೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಈ ತಿಂಗಳಲ್ಲಿ ಬರುವಂತಹ ಮುಹೂರ್ತ ರಾತ್ರಿ ಕಾಲ ಆಗಿರೋದ್ರಿಂದ ರಾತ್ರಿ ಒಂಬತ್ತು ನಲವತ್ತೈದು ಇರುತ್ತೆ ದೇವ್ರ ಮನೇಲಿ ಇಟ್ಬಿಡಿ ಏನು ಒಂದು ಒಂದು ಗಂಟೆ ನಿಧಾನ ಮಲ್ಕೊಂಡ್ರೇನೋ ಏನೂ ಆಗಲ್ಲ ಯಾಕಂದ್ರೆ ಆ ಮುಹೂರ್ತ ಶುಭ ಗಳಿಗೆ ಅಂತ ಹೇಳ್ಬೋದು ಅಂತ ಸಂದರ್ಭದಲ್ಲಿ ತಟ್ಟೆಯಲ್ಲಿ ಹಕ್ಕಿಯನ್ನು ಹಾಕಿ ತಾಮ್ರ ತಟ್ಟೆಯಲ್ಲಿ ಅದ್ರ ಮೇಲೆ ಪೂರ್ಣ ಫಲ ನಿಮ್ಗೆ ತೆಂಗಿನಕಾಯಿ ಸಿಕ್ತು ಅಂತ ಹೇಳಿದ್ರೆ ಸಂಪೂರ್ಣ ಪೂರ್ಣವಾಗಿ ಇರಬೇಕಾಗುತ್ತೆ ಒಟ್ಟು ತೆಗಿಬಾರ್ದು ಅಂತಹ ತೆಂಗಿನಕಾಯಿ ಸಿಕ್ಕಿದ್ರೆ ಬಹಳ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಮನೆಯಲ್ಲೇ ಇರುವಂಥ ತೆಂಗಿನಕಾಯಿಗೆ ಅರ್ಶನವನ್ನು ಬಳಿಬೇಕಾಗುತ್ತೆ ಸಂಪೂರ್ಣವಾದಂತಹ ಅರ್ಶನವನ್ನು ಬಳಿದು ಸ್ವಸ್ತಿಕತಾ ಓಂಕಾರವನ್ನು ಓಂಕಾರವನ್ನ ಬರೀಬೇಕಾಗುತ್ತೆ ಅದರ ಮೇಲೆ ಅರ್ಶನ ಕುಂಕುಮ ಎಲ್ಲವನ್ನ ಇಟ್ಟು ಈ ಕುಂಕುಮವನ್ನ ಇದು ಅರ್ಶನವನ್ನು ಬೆಳೆದಿರುವಂಥದ್ದು ಸ್ವಸ್ತಿಕನ ಕುಂಕುಮದಲ್ಲಿ ಬರೀರಿ ನಂತರ ಅದ್ರ ಮೇಲೆ ಕುಂಕುಮ ಅರ್ಶನವನ್ನು ಹಾಕಿ ಅಕ್ಷತೆಯನ್ನು ಮಾಡಿ ಹಾಕಿ ಮತ್ತೆ ಅದ್ರ ಜೊತೆಗೆ ಮಂತ್ರವನ್ನ ನಾನು ತಿಳಿಸ್ಕೊಡ್ತೀನಿ ಬಹಳ ನಿಮ್ಗೆ ಗೊತ್ತಿರುತ್ತೆ ಕೆಲವರಿಗೆ ಈ ಕಾತ್ಯಯಿನಿ ಮಂತ್ರವನ್ನ ತಿಳಿಸ್ಕೊಡುವಂಥದ್ದು ಇರುತ್ತೆ ಆ ಮಂತ್ರವನ್ನ ನೀವು ಹೇಳಿ ಆ ಮಗುಗೆ ಒಳ್ಳೆ ಕಡೆ ಒಂದು ಸಂಬಂಧ ಸಿಗಲಿ ಅಂತ ಹೇಳಿ ಪೂಜೆಯನ್ನು ಮಾಡುವಂಥದ್ದು ಈ ಕಾತ್ಯಾಯಿನ ಮಂತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ಯೇಶ್ವರಿ ನಂದ ಗೋಪ ಸುತಮ್ ದೇವಿ ಪತಿಮ್ ಅಂದ್ರೆ ಪತಿಮ್ ಅಂತ ಹೇಳಿದ್ರೆ ಈಗಾಗಲೇ ಮಗಳಿದ್ದಾಳೆ ಅಂತ ಹೇಳಿದ್ರೆ ಒಳ್ಳೆ ಗಂಡ ಒಳ್ಳೆ ಕಡೆ ಸಂಬಂಧ ಸಿಗಲಿ ಅಂತೇಳಿ ಮಾಡುವಂಥದ್ದು ಕುರುತೆ ನಮಃ ಅಂಥೇಳಿ ಹೇಳಬೇಕಾಗುತ್ತೆ ಇದನ್ನು ಒಂದು ಸತತವಾಗಿ ಒಂದು ಐವತ್ನಾಲ್ಕು ಸತಿ ಹೇಳ್ಕೊಳ್ಬೇಕಾಗುತ್ತೆ ಅಥವಾ ಹುಡುಗ ಇದ್ದಾನೆ ಹೇಳಿದ್ರೆ ಸತಿ ಅಂತ ಹೇಳ್ತೀವಿ ಆದರೆ ಪತಿ ಅಥವಾ ಸತಿ ಈ ಥರ ಕಾಂಬಿನೇಷನ್ ತಾವು ತೆಗೆದುಕೊಳ್ಬೇಕಾಗುತ್ತೆ ಈ ಥರ ಹೇಳಿ ಐವತ್ನಾಲ್ಕು ಸತಿ ಹಾಕ್ಬೋದು ಅಥವಾ ಕನಿಷ್ಠ ಪಕ್ಷ ಹದಿನಾರು ಸತಿ ಆದ್ರೂ ಹೇಳಿ ಅದಕ್ಕೆ ಒಂದು ಹಗುರಬತ್ತಿ ಒಂದು ತೆಂಗಿನಕಾಯಿ ಹೊಡೆದು ಒಂದು ಅಣ್ಣ ಏನಾದರೂ ಇಟ್ಟು ಒಂದು ಹೇಕಾರ್ತಿ ಕರ್ಪೂರದಲ್ಲಿ ಪಂಚಕರ್ಪೂರ ಇದ್ರೆ ಇನ್ನೂ ಒಳ್ಳೇದು ಒಂದು ಏಕಾರ್ಥೆಯನ್ನು ಮಾಡಿ ಅದನ್ನು ಪೂಜೆ ಮಾಡಿ ಇಟ್ಟುಬಿಡಿ ಅಷ್ಟೇ ಅದು ಆ ಮುಹೂರ್ತದಲ್ಲಿ ಮಾಡುವಂಥದ್ದು ನಂತರ ಮಾರನೇ ದಿನ ಅಂದರೆ ಇಪ್ಪತ್ತೊಂದನೇ ತಾರೀಕು ಏನು ಮುಹೂರ್ತ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಅದನ್ನೇನು ಮಾಡ್ತಿರೋ ಬೆಳಗ್ಗೆ ನಿತ್ಯ ಅನುಷ್ಠಾನವಾಗಿ ಮಗಳು ಏನಾದರೂ ಇದ್ದರೆ ಮಗಳ ಕೈಲೇ ಕೊಟ್ಟರೆ ಒಳ್ಳೆಯದು ಅಥವಾ ಮಗ ಏನಾದರೂ ಕಾ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಅರ್ಜೆಂಟ್ ಆಗೋದಿಲ್ಲ ಸಮಯ ಇಲ್ಲ ಅಥವಾ ಅಮೆ ಅಮೇರಿಕದಲ್ಲಿ ಇರ್ತಾರೆ ಅಥವಾ ಮಗಳೂ ಸಹ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಇನ್ನಾವುದೋ ದೇಶದಲ್ಲಿ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ತಾಯಿಯಾದಂಥವ್ರು ಆ ಮಗು ಹೆಸರಿನ ಒಂದು ಸಂಕಲ್ಪ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ದೇವಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಬಹುದು ಈ ಶನಿ ಮತ್ತೆ ಈ ಗುರು ಇಬ್ಬರೂ ಒಂದೇ ಸಂಯೋಗ ಆಗುವಂಥದ್ದು ಒಂದು ಇರೋದ್ರಿಂದ ಒಂದು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಆಗಬಹುದು ಅಥವಾ ಹತ್ತಿರದಲ್ಲಿ ವಿಷ್ಣು ಮಹಾವಿಷ್ಣು ದೇವಸ್ಥಾನ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆಗ್ಬೋದು ಅದನ್ನು ಸ್ವಾಮಿಗಳಿಗೆ ದೇವಸ್ಥಾನಕ್ಕೆ ದಾನವಾಗಿ ಕೊಡೋದ್ರಿಂದ ಮದುವೆ ವಿಚಾರಕ್ಕೆ ಈ ವರ್ಷ ಅಂದರೆ ಈಗಾಗಲೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಮುಗೀತು ಇಪ್ಪತ್ತೊಂದರಲ್ಲಾದ್ರೂ ಈಗಾಗಲೇ ನಾಲ್ಕೈದು ವರ್ಷದಿಂದ ಸತತವಾಗಿ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರ ಮದುವೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರುತ್ತೆ ಇದು ಎಲ್ಲದಕ್ಕೂ ಉಪಯೋಗ ಬರುತ್ತೆ ನೀವು ಸುಮ್ಮನೆ ಈಗ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ನಮ್ಗೆ ಮಗಳಿಗೆ ಸರ್ಪದೋಷ ಇದೆ ಇದಾಗುತ್ತಾ ಇಲ್ಲೋ ಅಂತ ಯೋಚನೆ ಮಾಡಬೇಡಿ ಪ್ರತಿಯೊಬ್ಬರಿಗೂ ಶುಭ ಫಲವನ್ನ ಕೊಡುವಂತದ್ದಾಗಿರುತ್ತೆ ಉದಾಹರಣೆಗೆ ಈ ನಕ್ಷತ್ರ ದೋಷ ಅಂತ ಹೇಳುತ್ತೆ ಬಹಳ ಜಾಗ ತಲೆ ಕೆಡಿಸ್ಕೊಂಡಿರ್ತಾರೆ ನಾನು ಆ ಪದೇ ಪದೇ ಹೇಳ್ತಾ ಇರ್ತೇನೆ ನೋಡಿ ಮೂಲ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರ ಆಗಬಹುದು ಅದೇನೋ ದೋಷ ಅಂತೆ ಅದಂತೆ ಇದಂತೆ ಇವತ್ತು ನೋಡಿ ಎಷ್ಟೋ ಜನ ಮೂಲ ನಕ್ಷತ್ರದಲ್ಲಿ ಮತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಮದುವೆ ಆಗಿರುವಂತವ್ರ ಮನೆಯಲ್ಲಿ ಯಾವುದೋ ಕೋರ್ಟ್ ಕಚೇರಿ ಅಂತದ್ ಇರೋ ಇದ್ದಂತ ಸಮಸ್ಯೆಗಳು ಬಗೆಹರದು ಬಹಳ ಚೆನ್ನಾಗ್ ಆಗಿದ್ರೆ ದುಡ್ಡು ಹಣಕಾಸು ಬಿಸ್ನೆಸ್ ಚೆನ್ನಾಗಿರುವಂತ ನಾವು ನೋಡ್ತಾ ಇದೀವಿ ಹಾಗಾಗಿ ನಕ್ಷತ್ರಗಳೆಲ್ಲ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬಿಡಿ ಇಂತಹದ್ದು ಏನಾದ್ರೂ ಸಮಸ್ಯೆ ಇದ್ದು ಕೆಲವೊಂದು ಈ ತರ ಮದುವೆ ಆಗ್ತಾ ಇಲ್ಲ ಮೂಲ ನಕ್ಷತ್ರ ಒಂದೇ ಪಾದ ನಾಲ್ಕನೇ ಪಾದ ಆಶ್ಲೇಷ ನಕ್ಷತ್ರ ಒಂದೇ ಪಾದ ಸರ್ಪ ನಕ್ಷತ್ರ ಅಂತ ಏನು ತಲೆ ಕೆಡಿಸ್ಕೊಂಡಿರ್ತಾರೋ ಅಂತವ್ರಿಗೂ ಅನುಕೂಲ ಆಗುವಂತದ್ದಿರುತ್ತೆ ಜಾಸ್ತಿ ಸಮಸ್ಯೆ ಏನಪ್ಪಾ ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್ ನಾವು ನೋಡೋಕೋದ್ರೆ ಈ ಮೂಲ ನಕ್ಷತ್ರ ಬ್ರಹ್ಮಚಾರಿ ಹನುಮಂತ ನಕ್ಷತ್ರ ಅದಕ್ಕೊಂದು ಕಾರಣ ಇರಬಹುದು ಅದೇ ಮೇನ್ ದೋಷದ್ದೇ ನಕ್ಷತ್ರ ರಾಶಿ ಅಂತ ಹೇಳಿಕ್ ಆಗುದಿಲ್ಲ ಮತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಅಥವಾ ಈ ಕುಜದೋಷ ಅಂತ ಹೇಳ್ತೀವಿ ಕುಜ ಲಗ್ನಾ ಅಥವಾ ಚತುರ್ಭಾವ ಅಥವಾ ಆರನೇ ಮನೆ ಏಳನೇ ಮನೆ ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ಇದ್ದಂಥವ್ರಿಗೂ ಸಹ ಕುಜದೋಷ ಕನ್ಫರ್ಮ್ ಆಗಿದೆ ಅದರಿಂದ ವಿಳಂಬ ಆಗ್ತಾ ಇರುವಂಥವ್ರಿಗೆ ಮತ್ತೆ ಈ ಸರ್ಪದೋಷಗಳಿರುತ್ತೆ ಸಾಮಾನ್ಯವಾದಂಥ ಸರ್ಪದೋಷ ಮತ್ತೆ ಕಾಲ ಸರ್ಪದೋಷಗಳು ಅಂತ ಇರುತ್ತೆ ಅದನ್ನು ನಾನು ಆಗಾಗ್ಲಿ ಹೇಳ್ತಾ ಇರ್ತೇನೆ ಕುಳಿಕ ಪದ್ಮ ಮಹಾಪದ್ಮ ಮತ್ತೆ ಕಾರ್ಕೋಟಕ ಆಗಬಹುದು ಘಟಕ ಆಗಬಹುದು ವಿಷಧಾನ ಆಗಬಹುದು ಇಂತಹ ಕಾಲ ಸರ್ಪದೋಷಗಳಲ್ಲಿ ಇರುವಂಥವ್ರಿಗೂ ಸಹ ಅನುಕೂಲ ಆಗುವಂಥದ್ದಾಗಿರುತ್ತೆ ಸಾಮಾನ್ಯವಾಗಿ ನೋಡಿ ಗುರು ಮತ್ತೆ ಶನಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಹಿರಿಯರು ಪ್ರಾರ್ಥನೆ ಮಾಡ್ಕೊಂಡ್ರೇನು ಈ ಪಿತೃದೋಷಕ್ಕೆ ವಿವಾಹ ಗಂಡ್ ಮಕ್ಕಳಿಗೆ ಜಾಸ್ತಿ ಪಿತೃದೋಷ ಹೊಡೆತ ಬೀಳ್ತಾ ಇರುತ್ತೆ ಸ್ತ್ರೀ ದೋಷ ಪಿತೃದೋಷ ಅಂತದ್ದು ಸಹ ದೇವಿ ದೇವಸ್ಥಾನಕ್ಕೆ ಆ ಒಂದು ಪೂಜೆ ಮಾಡಿರೋದು ಕೊಟ್ರೆ ಮದುವೆ ವಿಚಾರದಲ್ಲಿ ಬೇಗ ಕೂಡ ಬರುತ್ತೆ ಸೊ ಇದನ್ನು ಸಹ ಮಾಡ್ಕೊಳ್ಬಹುದಾಗಿದೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ ಶ್ರೀನಿವಾಸ ನೋಡುದ್ರಲ್ಲ